ಸರ್ ತಮ್ಮ ಕೆಲಸ ಆಕ್ಟಿಂಗ್ ಮಾಡ್ತೀನಿ ಆಕ್ಟಿಂಗ್ ನಟನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅರೇ ಬಟ್ ಈ ಫೀಲ್ ಹೇಗಿದೆ ಸರ್ ತಂದೆಯಾಗಿ ವೇದಿಕೆ ಏನಾಯಿರೋದು ಇದೇ ಫಸ್ಟ್ ಟೈಮ್ ಅಥವಾ ಹಿಂದೆ ಯಾವತ್ತಾರು ಈ ಥರ ಇತ್ತು ಇಲ್ಲ ಮುಂಚೆ ಹೋಗಿದ್ದೀನಿ ಆದರೆ ಈ ಥರ ಒಂದು ವೇದಿಕೆ ಸಿಕ್ಕಿದ್ದು ಇದು ಮೊದಲನೇ ಸರಿ ಸೊ ಹಾಗಾಗಿ ತರುಣ್ ಸರ್ಗೆ ಅವಕಾಶ ಕೊಟ್ಟಂಥ ಶರಣ್ ಸರ್ಗೆ ಮತ್ತು ಜಡೇಶ್ ಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ತುಂಬ ಅದ್ಭುತವಾದಂಥ ಒಂದು ಪಾತ್ರ ಕೊಟ್ಟಿದ್ದಾರೆ ತಂದೆಯಾಗಿ ಮಾತಾಡ್ತಾ ಇದ್ದೀನಿ ಇನ್ನೊಬ್ರು ವೈಫ್ ಬರಬೇಕು ಅಂತ ಮೊದಲನೇ ಅವರು ವೇದಿಕೆ ಬರೀದಾರೆ ಎರಡನೇ ಅವ್ರು ನೀವು ಬರ್ಬೇಕಂತ ಕರೀತಾ ಇದಾರೆ ಇಲ್ಲ ಇಲ್ಲ ಅದು ಅವ್ರ ಸ್ಟೈಲ್ ಅಲ್ಲಿ ಆ ಮಾತು ಕೇಳೋಣ ಬಹಳ ಚೆನ್ನಾಗಿ ಹೇಳು ಸರಿ ತಪ್ಪಾಗ್ತದೆ ಮೊದಲ ಹೆಂಡತಿ ಇಲ್ಲಿದ್ದಾರೆ ಇನ್ನೊಬ್ಬ ಕುಟುಂಬ ಅಲ್ಲಿ ಕುಂತಿದ್ದಾರೆ ತಪ್ಪಾಗ್ತದೆ ಇನ್ನೂ ಒಂದು ಹೆಂಡತಿನೂ ನಿಮ್ಮ ಸೌತಿಯನ್ನು ಕರಿಬೇಕು ಮೇಲೆ ಬರಲೇಬೇಕು ಅಲ್ಲೆಲ್ಲ ನಿಮ್ಮ ಶಿಷ್ಯರು ಡಿಮ್ಯಾಂಡ್ ಅದ ಬರಲೇಬೇಕು ಡಾರ್ಲಿಂಗ್ ಕಮ್ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಎರಡೆರಡು ಲವ್ ಇಲ್ಲ ಆ ಥರ ತುಂಬ ಲವ್ ಇದೆ ಅದರಲ್ಲಿ ಎರಡು ಪ್ರೇಷಿಯಸ್ ಆಗಿರೋ ಲವ್ ಅಂದರೆ ಫಸ್ಟ್ ಸೆಕೆಂಡ್ ಸೊ ತರುಣ್ ನನ್ನ ಮಗನ ಫಸ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಕರೆದು ಕತೆ ಕೇಳು ಅಂದ ಅವನು ಕತೆ ಮಾಡಿದಾನಂದರೆ ಕತೆ ಕೇಳೋ ಅವಶ್ಯಕತೆಯೇ ಇಲ್ಲ ಅದೆಲ್ಲ ಓಕೆ ಕತೆ ಎಲ್ಲ ಏನು ಬೇಡ ಅಂದೆ ಇನ್ನೊಂದು ಆಪ್ಷನ್ ಕೊಟ್ಟ ನಿನ್ನ ಮಗನ ಕ್ಲಾಸ್ ಮಾಡ್ತೀಯಾ ಇಲ್ಲ ಮಾಸ್ ಮಾಡ್ತೀಯ ಎರಡು ಕ್ಯಾರೆಕ್ಟರ್ ಇದೆ ಅಂತ ನಾನು ಹೇಳಿದ್ದೆ ಮಾಸ್ ಕ್ಲಾಸ್ನಲ್ಲಿ ಇದ್ದೀನಿ ನನ್ನ ಮಗ ಮಾಸ್ ಆಗಬೇಕು ಅಂದೆ ಸೊ ಅಲ್ಲಿಗೆ ಫಿಕ್ಸ್ ಆಯಿತು ಅದಾದಮೇಲೆ ರವಿ ಮತ್ತು ಸಂಗೀತ ಹೇಳಿದಾಗೆ ಇವರು ಕಾಲೇಜ್ಗೆಲ್ಲ ಹೋಗ್ಬೇಕಂದ್ರೆ ಒಂದು ಬಕೆಟ್ ನೀರು ಇದು ಅಲಾರಾಮ್ ಇಟ್ಟು ಎಬ್ಬರಿಸಿ ಎಲ್ಲ ಮಾಡಬೇಕು ಈ ನನ್ನ ಮಗನಿಗೆ ಅದೇನು ಜೋಶ್ ಅಂತ ಗೊತ್ತಿಲ್ಲ ಶೂಟಿಂಗು ಅಂದರೆ ರಾತ್ರಿ ನಾನು ನಿದ್ದೆ ಮಾಡ್ತಾಯಿರಲಿಲ್ಲ ನಿನ್ನ ಮಗ ಆದರೂ ನಾಲ್ಕೂವರೆಗೆ ದೊಳ್ತಾ ಇದ್ದ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಇಲ್ಲಿಗೆ ಇವೋ ಸ್ಟೇಜಿಗೆ ಬರಬೇಕಂದ್ರೆ ಈ ಡ್ರೆಸ್ ಸೆಲೆಕ್ಟ್ ಮಾಡೋದಕ್ಕೆ ನಿನ್ನೆ ರಾತ್ರಿಯಿಂದ ನಡೆದಿರೋದು ಸರ್ಕಸ್ ಹತ್ತತ್ತು ಜೊತೆ ಬಟ್ಟೆ ಎತ್ತಿಟ್ಕೊಂಡು ಯಾವ್ದು ಹಾಕೋಬೇಕು ಯಾವ ಶೂ ಹಾಕೋಬೇಕು ಏನು ಆಕ್ಸೆಸರೀಸ್ ಹಾಕೋಬೇಕು ಅಂತ ಮಾಡಿ ಇಲ್ಲಿ ಇನ್ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು ಮುಗಿಸ್ಕೊಂಡು ಬರೋಷ್ಟು ಒಂದು 10 ನಿಮಿಷ ಲೇಟ್ ಆಯಿತು ಅವನು ಕಾಲಲ್ಲಿ ಚಕ್ರ ಕಡ್ಕೊಂಡು ಅಂತ ಕುಣಿತಾ ಇದ್ದಾನೆ ಹೋಗ್ಬೇಕು ಹೋಗ್ಬೇಕು ಇರೋ ಇನ್ನೊಂದು 10 ನಿಮಿಷ ಇರೋ ಅಂದ್ರೆ ನೀನು ನಿನ್ನ ಫ್ಯಾಮಿಲಿ ಜೊತೆ ನಿನ್ನ ಫ್ರೆಂಡ್ ನೋಡೋಕೆ ಇಷ್ಟೇ ಲೇಟಾಗಿ ಹೋಗ್ತೀಯಾ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ರಿ ಅಂತ ಈ ರೇಂಜ್ಗೆ ಒಂದು ಬಾಂಡಿಂಗ್ ಆಗಿ ಹೋಗಿದೆ ಸೊ ತುಂಬ ಖುಷಿಯಾಗುತ್ತೆ ಇಂಥ ಒಂದು ವೇದಿಕೆ ಇಂಥ ಒಂದು ಬ್ಯಾನರು ಇಷ್ಟೊಳ್ಳೆ ಕತೆ ಎಲ್ಲನೂ ಕೊಟ್ಟು ನನ್ನ ಮಗನಿಗೆ ಒಂದು ಅದ್ಭುತವಾದಂಥ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ ಆ್ಯಂಡ್ ಯಾವತ್ತೂ ಅವರು ಒಂದು ಸ್ಟಾರ್ ಮಗನ ಥರ ಟ್ರೀಟ್ ಮಾಡೋದಾಗಲಿ ಬೇರೆ ಮಕ್ಕಳು ಏನು ಇಲ್ಲಿ ಬಂದಿದ್ದರು ಅವ್ರನ್ನ ಸಪ್ರೇಟಾಗಿ ಟ್ರೀಟ್ ಮಾಡೋದಾಗಲಿ ಯಾವತ್ತೂ ಮಾಡಲಿಲ್ಲ ಅದೇ ಉದ್ದೇಶಕ್ಕೆ ಅದೇ ಕಾರಣಕ್ಕೆ ನಾವು ಯಾವತ್ತೂ ಸೆಟ್ಗಳಿಗೆ ಹೋಗಿಲ್ಲ ನಾನಾಗಲಿ ನವೀನ್ ಆಗಿರ್ಬೋದು ರವಿ ಆಗಿರ್ಬೋದು ನಾವೇನು ಸೆಟ್ಟಿಗೆ ಯಾವತ್ತೂ ಹೋಗದೇ ಇರೋದಕ್ಕೆ ಕಾರಣ ಏನು ಅಂದರೆ ನೋಡು ಇವರು ಸ್ಟಾರ್ ಮಕ್ಕಳು ಮಾತ್ರ ಅವ್ರ ಮಕ್ಕಳು ನೋಡೋದಕ್ಕೆ ಬರ್ತಾರೆ ಯಾಕಂದರೆ ಪಾಪ ಶಿವಮೊಗ್ಗದಿಂದ ಬಂದಿದ್ದಾರೆ ಬಾಗಲಕೋಟೆಯಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಅವರೆಲ್ಲ ಬಂದು ನೋಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಹೋದರೆ ಆ ಡಿಫ್ರೆನ್ಸ್ ಬರಬಾರ್ದು ಇವ್ರ ಮಾತ್ರ ತಂದೆ ತಾಯಿ ಬಂದು ನೋಡೋದಕ್ಕೆ ಬಂದಿದ್ದಾರೆ ನಮ್ಮ ತಂದೆ ತಾಯಿ ಯಾರು ಬಂದಿಲ್ಲ ಅಂತ ಸೊ ಹಾಗಾಗಿ ಎಲ್ಲ ಮಕ್ಕಳನ್ನು ಈಕ್ವಲ್ ಆಗಿ ಅವನ ಅದರಲ್ಲೆಲ್ಲ ಈಸ್ ಅ ಲೈಕ್ ಅ ಮದರ್ ಹಾರ್ಟ್ ಒಂದು ತಾಯಿ ಹೃದಯ ಇರೋವಂಥ ಗೆಳೆಯ ತರುಣನ್ ಶರಣ್ ಅಂತ ಇಬ್ಬರು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲನೂ ಫೀಲ್ ಮಾಡ್ತಾರೆ ಅವರು ಇವತ್ತು ನಾನು ಶರಣ್ನ ಕೇಳಿದ್ದಕ್ಕೆ ಮಗ ಏನು ಯಾರು ಚೀಫ್ ಗೆಸ್ಟ್ ಏನಂತ ಕೇಳೋದಕ್ಕೆ ಅವನು ಅದನ್ನೇ ಹೇಳಿದ್ದು ಅಪ್ಪ ನಾವು ರೆಗ್ಯುಲರ್ ಪ್ಯಾಟರ್ನಲ್ಲಿ ಹೋಗ್ತಾ ಇಲ್ಲ ಕಂಟೆಂಟ್ ಮೇಲೆ ಹೋಗ್ತಾ ಇದ್ದೀವಿ ಅಂತ ಸೊ ಹಾಗಾಗಿನೇ ಇವತ್ತು ಈ ವೇದಿಕೆಗೆ ಸೂಪರ್ ಸ್ಟಾರ್ಗಳಂದರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳ ತಂದೆ ತಾಯಿಗಳು ಸ್ನೇಹಿತರು ಹಾಗೆ ಅದಕ್ಕೇ ನಾನು ಇವತ್ತು ಒಂದು ಸ್ಟಾರ್ ಥರ ಆಗಲಿ ಏನೋ ಆಗಿ ನಾನು ಇಲ್ಲಿ ಬಂದಿಲ್ಲ ಒಬ್ಬ ತಂದೆಯಾಗಿ ಒಬ್ಬ ಗೆಳೆಯನಾಗಿ ಇದು ನನ್ನ ಬ್ಯಾನರು ನನ್ನ ಸಿನಿಮಾ ಸೊ ಹಾಗಾಗಿ ನಾವೆಲ್ಲರೂ ಗೆಳೆಯರಾಗಿ ಒಂದು ತಂದೆಯಾಗಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅವನಿಗೆ ಆ ಥರ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಅದನ್ನೇ ಹೇಳಿದೆ ಲೈಫಲ್ಲಿ ಏನು ಮರೆತ್ರು ಇವ್ರ ಮೂವರನ್ನ ನೀನು ಮರಿಬಾರ್ದು ಈ ಒಂದು ಬ್ಯಾನರ್ನ ನೀನು ಮರಿಬಾರ್ದು ಅಂತೇಳಿ ಅವನಿಗೂ ಅಷ್ಟೇ ಡೆಡಿಕೇಶನ್ ಇದೆ ತುಂಬ ಡೆಡಿಕೇಶನಾಗಿ ವರ್ಕ್ ಮಾಡಿದ್ದಾನೆ ಸೊ ಕಾಲೇಜೆಲ್ಲ ಬಿಟ್ಟು ಸೊ ತುಂಬಾ
ಒಂದು ರೇಂಜಿಗೆ ಸುಳ್ಳುಗಳೆಲ್ಲ ಹೇಳ್ಕೊಂಡು ಏನೇನೋ ಮೇಂಟೈನ್ ಮಾಡಿ ಮಾಡಿದ್ದೀವಿ ಸರ್. ಟ್ರೈಲರ್ ನೋಡಿದ್ಮೇಲೆ ಅದೆಲ್ಲ ಮರ್ತೋಯ್ತು. ಸೀರಿಯಸ್ಲಿ ನೋಡಿದ್ರೆ ಅಂದರೆ ತುಂಬ ಎಮೋಷನ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಎಲ್ಲ ಮಕ್ಕಳು ಮಾಡಿದ್ದಾರೆ. ಅದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾನೆ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಹಿಟ್ ಆಗಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀವಿ. ಒಂದು ಸಾಂಗಿಗೆ ಮಾತ್ರ ಯಾವುದಕ್ಕೇನು ಬರುತ್ತೋ ನನಗೆ ಗೊತ್ತಿಲ್ಲ, ಬಟ್ ಈ ಸಾಂಗಿಗೆ ಮಾತ್ರ ಒಂದು ನ್ಯಾಷನಲ್ ಅವಾರ್ಡ್ ಖಂಡಿತ ಬರಲೇಬೇಕು ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮೇಡಮ್ ಮಾತಾಡಿ ಪರವಾಗಿಲ್ಲ, ನಿಮ್ಗೆ ಒಂದು ಕ್ವೆಶ್ಚನ್ ನಾನು ಕೇಳಲೇಬೇಕು. ನಿಮಗೆ ಪ್ರೇಮ್ ಅವ್ರ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಜಾಸ್ತಿ ಕ್ಯೂರಿಯಾಸಿಟಿ ಇರ್ತಿತ್ತ ಅಥವಾ ಮಗನ ಸಿನಿಮಾ ನೋಡೋದಕ್ಕೆ ಜಾಸ್ತಿ ಕುತೂಹಲ ಇದೆಯಾ? ಹೇಳಿ ಹೇಳಿ. ಈಗ ಮಗನ ಫಿಲಮ್ನೇ ಪಕ್ಕ ಪಕ್ಕ. ಹೇಳಿ ಮಗನ ಬಗ್ಗೆ. ಈಗ ಹೆಂಗೆ ಆ್ಯಂಗ್ರಿ ಆಗಿ ತೋರಿಸಿದ್ರೆ ಮನೇಲೂ ಸ್ವಲ್ಪ ನನ್ನ ಜೊತೆಲಿ ಹಾಗೆ ಇರ್ತಾರೆ. ಕರೆಕ್ಟು ಅಂದರೆ ಅವ್ರಿಗೆ ಗೊತ್ತು ಯಾರಿಗೆ ಏನೇನು ಮಾಡಬೇಕು. ತರುಣ್ ಅವ್ರಿಗೆ ಗೊತ್ತಿತ್ತು, ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವ್ನ ಕ್ಯಾರೆಕ್ಟ್ರು. ಅಯ್ಯೋ ಇಷ್ಟು ಕಮ್ಮಿ ಮಾತಾಡ್ತಾರೆ ಇವರು ಅಂತ ನನಗೀಗ ಅನಿಸ್ತು. ಬಟ್ ನಿಮ್ಮ ಸ್ಮೈಲ್ ನಿಮ್ಮ ಪ್ರೀತಿಯ ಆಶೀರ್ವಾದ ಮಗನ ಮೇಲಿದೆ ಅಂತ ನಾನು ಅಂದ್ಕೋತೀನಿ ಮೇಡಮ್. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೇನಾದರೂ ಹೇಳ್ತೀರಾ? ಇಲ್ಲ. ಓಕೆ. ಏಕಾಂತ್ ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಆಲ್. ಇವತ್ತು ಗುರು ಶಿಷ್ಯರು ಟ್ರೈಲರ್ ಲಾಂಚ್ ಬಂದಿರುವಂಥ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಈ ಮೂವಿ ಬಗ್ಗೆ ತುಂಬ ಮಾತಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಅಲ್ಲ ಈಗ ಅಪ್ಪ ಅಮ್ಮನ ನೋಡಿ ಭಯ ಆಗ್ತಿರೋದಾ, ಅಥವಾ ಟ್ರೈಲರ್ ನೋಡಿ ಖುಷಿ ಆಗ್ತಿರೋದಾ, ಅಥವಾ ಇವ್ರನ್ನ ನೋಡಿ ಎಕ್ಸೈಟ್ ಆಗ್ತಿರೋದಾ, ಏನು ಕತೆ? ಟ್ರೈಲರ್ ನೋಡಿ ಖುಷಿ ಆಗ್ತಿದೆ. ಹೇಗೆ ಕಾಣಿಸ್ತಿದ್ದೀರಾ ಟ್ರೈಲರ್ನಲ್ಲಿ? ಸ್ಪೀಚ್ಲೆಸ್ ಅಬೌಟ್ ಇಟ್. ಸೊ ಯಾರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀರಾ ಇದಕ್ಕೆ? ಶರಣ್ ಅಂಕಲ್, ತರುಣ್ ಅಂಕಲ್, ಐ ಥ್ಯಾಂಕ್ ದಮ್. ಜಡೇ ಸರ್ ಥ್ಯಾಂಕ್ ಯು. ಏಕಾಂತ್ ಎನಿಥಿಂಗ್ ಎಲ್ಸ್ ದಟ್ ಯು ವುಡ್ ಲೈಕ್ ಟು ಆ್ಯಡ್? ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ. ಏ ಇಲ್ಲ, ಅವ್ನು ಥ್ಯಾಂಕ್ಸ್ ಹೇಳಲ್ಲ ಅಂತ ನಾನೇ ಹೇಳ್ತೀನಿ. ಅವ್ನು ಪರವಾಗಿ ಥ್ಯಾಂಕ್ಸ್. ಎಲ್ಲ ಫ್ರೆಂಡ್ಸ್ಗೂ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.